ತಾಯಿ ಲಕ್ಷ್ಮಿ ಸಂಪತ್ತಿನ ಒಡತಿ, ಆಕೆ ಯಾರಿಗೆ ಒಲಿಯುತ್ತಾಳೋ ಅವರ ಜೀವನವೇ ಬದಲಾಗುತ್ತದೆ. ಹೀಗಿರುವಾಗ ಆಕೆಯನ್ನು ಪೂಜಿಸಲು ಜನರು ಕಾದು ಕುಳಿತುಕೊಳ್ಳುತ್ತಾರೆ. ಹೀಗಾಗಿ ಲಕ್ಷ್ಮಿ ಪ್ರಸನ್ನ ಆಗುವುದು ಅಷ್ಟೊಂದು ಸುಲಭವಲ್ಲ. ಆದರೆ ಮುಂಬರುವ ಜುಲೈ 28ರಂದು ಈ ರಾಶಿಯ ಜಾತಕದವರಿಗೆ ಬಹಳ ಒಳ್ಳೆಯ ದಿನ ಮತ್ತು ಚಮತ್ಕಾರಿ ದಿನ ಎನ್ನಬಹುದು. ಹೌದು, ಈ ದಿನದಂದು ನಿಮಗೆ ಬಹಳ ಒಳ್ಳೆಯ ಸೂಚನೆಗಳು ಗೋಚರಿಸಲಿವೆ. ಹೀಗಾಗಿ ಈ ದಿನ ತಪ್ಪದೆ ನೀವು ಲಕ್ಷ್ಮಿಯ ಆರಾಧನೆ ಮಾಡಿ. ಜುಲೈ 28ರಂದು ಧರ್ಮಸ್ಥಳ ಕೃಪೆಯಿಂದ ಲಕ್ಷ್ಮಿಯ ದಿವ್ಯದೃಷ್ಟಿ ಈ ರಾಶಿಗಳ ಮೇಲೆ ಬೀಳುವುದರಿಂದ ಈ ರಾಶಿಯವರಿಗೆ ರಾಜಯೋಗ ಶುರುವಾಗುತ್ತದೆ. ಹಾಗಾದರೆ ಆ ರಾಶಿಗಳು ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಶ್ರೀ ಮಂಜುನಾಥ ದೇವರನ್ನು ನೀವು ನಂಬುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿಕೊಂಡು ಆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೇನಾದರೂ ಸಮಸ್ಯೆ ಅಂತ ಬಂದರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಒಂದು ಫೋನ್ ಮಾಡಿದರೆ ಕ್ಷಣದಲ್ಲೇ ಪರಿಹಾರವನ್ನು ಮಾಡಿಕೊಡ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಜ್ಯೋತಿಷ್ಯ ಭವನ. ಉಚಿತ ಭವಿಷ್ಯ ಹೇಳ್ತಾರೆ, ಖಚಿತ ಪರಿಹಾರ ಮಾಡಿಕೊಡ್ತಾರೆ. ಶ್ರೀ ಲಕ್ಷ್ಮೀ ದೇವಿಯ ಕೃಪೆ ಒಲಿಯುವ ಮೊದಲ ರಾಶಿ ಯಾವುದೆಂದರೆ ಕುಂಭರಾಶಿ. ಕುಂಭರಾಶಿಯವರು ಪೂರ್ವ ನಿರ್ಧಾರಿತವಾದಂತೆಯೇ ಮನೆಯಲ್ಲಿ ಮಂಗಳ ಕಾರ್ಯಗಳು ಕೈಗೂಡುತ್ತವೆ. ವ್ಯವಹಾರದಲ್ಲಿ ಸಾಧಕ ಬಾಧಕಗಳನ್ನು ವಿಮರ್ಶಿಸದೆ ತೀರ್ಮಾನ ತೆಗೆದುಕೊಳ್ಳಬೇಡಿ. ಮನೆಯ ಸದಸ್ಯರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಏಕ ಅಭಿಪ್ರಾಯದಿಂದ ಕಾರ್ಯವನ್ನು ಮಾಡಿ. ಕುಂಭರಾಶಿಯವರು ಸಾಲ ಬದಾಯದಿಂದ ಬಿಡುಗಡೆ ಹೊಂದುವ ಸಾಧ್ಯತೆ ಇರುತ್ತದೆ. ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚಿನ ವೆಚ್ಚವಾಗ್ತದೆ. ಸರ್ಕಾರಿ ನೌಕರರು ತಮ್ಮ ವೃತ್ತಿಯಲ್ಲಿ ಹೆಚ್ಚಿನ ನಿಷ್ಠೆ ತೋರಬೇಕಾಗ್ತದೆ. ಇನ್ನು ಎರಡನೇ ರಾಶಿಯಾಗಿ ಕಟಕ ರಾಶಿ. ಕಟಕ ರಾಶಿಗೆ ನಿಮ್ಮ ಕಾಯಕ ನಿಷ್ಠೆ ಜೀವನದಲ್ಲಿ ಒಂದು ಶಿಸ್ತನ್ನು ರೂಢಿಸ್ಕೋಬೇಕಾಗ್ತದೆ. ಕಂಕಣ ಭಾಗ್ಯ ದೊರೆಯುತ್ತೆ. ಉದರ ಸಂಬಂಧಿ ತೊಂದರೆ ಕಂಡು ಬರುತ್ತದೆ. ಗುರುಗಳ ದರ್ಶನದಿಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ನಿಮಗೆ ಸಾಮಾಜಿಕವಾಗಿ ವಿಶೇಷ ಸನ್ಮಾನಗಳು ನಡೆಯುತ್ತವೆ. ಇನ್ನು ಮೂರನೇ ರಾಶಿಯಾಗಿ ಕನ್ಯಾ ರಾಶಿ. ಕೆಲವು ಜವಾಬ್ದಾರಿ ಕೆಲಸಗಳು ಈ ವಾರ ನಿಮ್ಮ ಮೇಲೆ ಬೀಳ್ತವೆ. ಇದು ನಿಮ್ಮ ಕಾರ್ಯಕೌಶಲ್ಯವನ್ನು ಎತ್ತಿ ತೋರುತ್ತವೆ. ಜವಾಬ್ದಾರಿ ನಿರ್ವಹಿಸುವ ಮುನ್ನ ಹಿರಿಯರ ಸಲಹೆಗಳನ್ನು ಪಾಲಿಸಿ. ಕಚೇರಿಯಲ್ಲಿನ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತವೆ. ನೀವು ನಿರ್ವಹಿಸುವ ಸಂಘ ಸಂಸ್ಥೆಗಳ ಲೆಕ್ಕವನ್ನು ಪಕ್ಕ ಮಾಡಿ. ನಿಮಗೆ ಬುಧವಾರ ಶನಿವಾರ ಉತ್ತಮ ದಿನವಾಗಿದೆ. ಇನ್ನು ನಾಲ್ಕನೇ ರಾಶಿಯಾಗಿ ಮಕರದವರು. ಹೊಸ ವ್ಯವಹಾರವನ್ನು ಆರಂಭಿಸಲು ಸೂಕ್ತ ಕಾಲ. ವಿವಾಹ ಯೋಗ್ಯರಿಗೆ ಕಂಕಣ ಭಾಗ್ಯ ಒದಗಿ ಬರುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗ್ತದೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವಿಕೆಯು ಉತ್ತಮವಾಗಿದೆ. ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೇ ಇದ್ರೂ ಜೈ ಶ್ರೀ ಮಂಜುನಾಥ ಎಂದು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.